ಆಕ್ಚುಲಿ ಜಗದೀಶ್ ಅವ್ರ ಹತ್ರ ಮಾತಾಡಿಸುವಾಗ ಒಂದು ಕಡೆ ಗಟ್ಟಿಗಿತ್ತಿ ಅಂತಾನು ಹೇಳ್ತಾರೆ ಅವರು, ಒಂದು ಕಡೆ ಇಲ್ಲ ಅವ್ರು ಇನ್ಹ್ಯೂಮನ್ ಅಂತಾನು ಹೇಳ್ತಾರೆ. ಎರಡೂ ಥರ ಪದಗಳನ್ನು ಬಳಸ್ತಾರೆ ಬೇರೆ ಬೇರೆ ಸಂದರ್ಶನಗಳಲ್ಲಿ, ನೀವು ನೋಡಿರಬಹುದು. ಅಂದರೆ ನೀವು ಅನಲೈಸ್ ಮಾಡೋ ರೀತಿಯಲ್ಲಿ ಏನು ಜಗದೀಶ್ ಅವರು ಏನು ಅವ್ರಿಗೆ ಇರೋದೇ ಹಂಗೆ ಪರ್ಸನ್ನು ಅಥವಾ ಏನಾದರೂ ಸಮಸ್ಯೆ ಇದೆಯಾ ಅವರಿಗೆ? ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಮುಂಚೆ ಎಲ್ಲರೂ ಫಿಸಿಕಲ್ ಮೆಡಿಕಲ್ ಟೆಸ್ಟ್ ಮೆಂಟಲ್ ಟೆಸ್ಟ್ ಎಲ್ಲ ತೊಗೊಂಡು ಹೋಗಿರ್ತೀವಿ. ಹಾಗಾಗಿ ಈಸ್ ಮೆಂಟಲಿ ಫಿಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಸೈಕಾಟ್ರಿಸ್ಟ್ ಅವ್ರ ಹತ್ರ ಮಾತಾಡಿರ್ತಾರೆ ಒಳಗಡೆ ಹೋಗೋಕ್ಕೆ ಮುಂಚೆನೂ. ಸೊ ಮೋಸ್ಟ್ ಪ್ರಾಬಬ್ಲಿ ಈಸ್ ಮೆಂಟಲಿ ಫಿಟ್, ಬಟ್ ಎಲ್ಲೋ ಒಂದು ಕಡೆ ತುಂಬ ಎಕ್ಸ್ಟ್ರೀಮ್ಸ್ಗೆ ಹೋಗ್ಬಿಡ್ತಾರೇನೋ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅವರು ನಿಮ್ಮ ಹಸ್ಬೆಂಡ್ ಅವರು ಅವರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕಂತೆ, ಬಿಕಾಸ್ ನೀವು ತುಂಬ ಗಟ್ಟಿ ಅಂತೆ. ಅವ್ರ ಹಸ್ಬೆಂಡ್ ರುಬ್ಬಕ್ಕಾಗಿಲ್ಲ, ನಾನು ರುಬ್ಬಿದ್ದೀನಿ ಅಂತ ಹೇಳ್ತಾರೆ ಅವರು. ಓಕೆ, ಅದಕ್ಕೆ ಏನಂತ ಹೇಳ್ತೀರಾ ಅಂತ? ಹಸ್ಬೆಂಡ್ರು ಅಂದರೆ ಆ್ಯಕ್ಚುಲಿ ಮನೇಲೇನಾದರೂ ಆ ಥರ ಜಗದೀಶ್ ಅವ್ರು ಕೇಳೋ ಥರ ಏ ನನಗೆ ಪನ್ನೀರ್ ತೊಗೊಂಬ, ಏ ನನಗೆ ಕಡಲೆ ಬೀಜ ಉಳ್ಕೊಡು ಅಂದಿದ್ದಿದ್ರೆ ಮನೇಲೆ ರಣರಂಗ ಮನೆ ರಣರಂಗ ಆಗ್ಬಿಟ್ಟಿರೋದು. ಅದು ಬಿಗ್ ಬಾಸ್ ಮನೆ ಆಗಿರೋದ್ರಿಂದ ಜಗದೀಶ್ ಅವರು ಕಂಟೆಸ್ಟೆಂಟ್ ಆಗಿ ನಾನು ಕಂಟೆಸ್ಟೆಂಟ್ ಆಗಿ ಮನೆ ಒಳಗಡೆ ಹೋಗಿರೋದ್ರಿಂದ ನಮಗೊಂದು ಚೌಕಟ್ಟು ಇರೋದ್ರಿಂದ ಇದ್ರ ಇಲ್ಲೇ ಇಷ್ಟರೊಳಗಡೆನೆ ಮಾತಾಡಬೇಕು, ಹೀಗೆ ಬಿಹೇವ್ ಮಾಡಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಹಾಕೊಂಡು ಹೋಗಿರೋದ್ರಿಂದ ಐ ವಾಸ್ ವೆರಿ ಕಂಟ್ರೋಲ್ಡ್. ಅವ್ರು ಹೇಳಿದ್ನೆಲ್ಲ ಅಂದ ಇಗ್ನೋರ್ ಮಾಡ್ತಿದ್ದೆ. ಅಂದರೆ ಓಕೆ ಮಾತಾಡ್ಕೊಳ್ಳಿ, ಏನಾದರೂ ಮಾತಾಡ್ಕೊಳ್ಳಿ, ಐ ಶುಡ್ ಇಗ್ನೋರ್ ಹಿಮ್ ಅನ್ನೋ ಥರ ಮಾತಾಡ್ತಿದ್ದೆ. ಅವ್ರು ಏನು ರುಬ್ಬಿದ್ರು ನನಗೆ ಗೊತ್ತಿಲ್ಲ. ಅಂದರೆ ಬೇಜಾರು ಮಾಡಿರೋದೇ ರುಬ್ಬಿರೋದು ಅಂತ ಅವ್ರು ಅಂದ್ಕೊಂಡಿರ್ಬೋದು. ಬಟ್ ಅವ್ರು ಏನೇನೋ ಕೇಳಿದ್ರು ನನಗೆ ಅದು ಮಾಡಿಕೊಡು ಇದು ಮಾಡಿ, ನಾನೇನು ಮಾಡಿಕೊಟ್ಟಿಲ್ಲಲ್ಲ. ಸೊ ನಾನೇನು ಅವ್ರಿಗೆ ಹೆದರ್ಕೊಂಡು ಜಗದೀಶ್ ಅವ್ರು ಕೇಳಿದ್ರು ಮಾಡಿಕೊಡಿ, ಅವ್ರು ಟೀ ಬೇಕು ಅಂತ ಬಡ್ಕೊತಾನೆ ಇದ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ. ನಾನೇನು ಬಗ್ಲಿಲ್ಲಲ್ಲ ಅದಕ್ಕೆ, ನಾನೇನು ಕೊಡಲೇ ಇಲ್ಲ ಅಲ್ಲ ಅವ್ರಿಗೆ. ಬಾತ್ರೂಮ್ ನಿಪ್ಪಸೆಲ್ಲ ಬಂದು ತೊಳಸ್ಬಿಟ್ಟು ತೊಳಸ್ಕೊಂಡು ಕಳಿಸ್ದೆ ಅವ್ರನ್ನ. ನಾನು ಅವ್ರನ್ನ ರುಬ್ಬಿದ್ನೋ ಅವ್ರು ಅವ್ರನ್ನ ರುಬ್ಬಿಸ್ಕೊಂಡ್ರೋ ಗೊತ್ತಿಲ್ಲ. ಅಂದ್ರೆ ಅವ್ರು ಮಾತಾಡಿ ಮಾತಾಡಿ ಓಕೆ ಮೈಲೇಜ್ ತಗೋತಾ ಇದ್ರು, ನಾನು ಮಾತಾಡ್ದೆ ಕೆಲಸ ಮಾಡಿಸ್ಕೊತಾ ಇದ್ದೆ. ಅದೇ ಡಿಫ್ರೆನ್ಸ್ ಅಷ್ಟೇ. ಇನ್ಫ್ಯಾಕ್ಟ್ ಈಗ ಒಳಗಡೆ ಒಂದು ಮಾತು ಹೇಳ್ತಾರೆ ಜಗದೀಶ್ ಅವರು, ಅಂದರೆ ಯಂಗ್ಸ್ಟರ್ಸ್ ಯಾರು ಕೂಡ ಅಂದರೆ ಅವ್ರು ಯಂಗ್ಸ್ಟರ್ಸ್ ಆಗಿದ್ರು ಕೂಡ ಏನೋ ಲವ್ ಮಾಡ್ತಾ ಇಲ್ಲ, ಏನೋ ಬೇರೆ ಥರ ಕಂಟೆಂಟ್ ಕೊಡ್ತಾ ಇಲ್ಲ, ನಾವು ಕೊಡೋಣ ಅಂತ. ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದ ಯಂಗ್ಸ್ಟರ್ಸ್? ಬಿಕಾಸ್ ರಂಜಿತ್ ಹೇಳ್ತಾರೆ ಮನೇಲಿರೋ ಹೆಣ್ಮಕ್ಳೆಲ್ಲ ಆಲ್ರೆಡಿ ಕಮಿಟೆಡ್ ಅಂತ, ಹಾಗಾಗಿ ನಾವು ಅಲ್ಲಿ ಏನೋ ಆಪ್ಷನ್ ಇರಲಿಲ್ಲ. ನಮಗೂ ಮದುವೆ ಆಗಿದೆ, ಮಗು ಆಗಿದೆ, ಜಗದೀಶ್ ಅವ್ರಿಗೂ ಮದುವೆ ಆಗಿದೆ, ಮಗು ಆಗಿದೆ. ಬಟ್ ಆಸ್ ಅ ಎಂಟರ್ಟೈನ್ಮೆಂಟ್ ಪಾರ್ಟ್ ಅಂತ ಬಂದಾಗ ಈಗ ಬಿಗ್ ಬಾಸ್ ಇಸ್ ನಾಟ್ ಓನ್ಲಿ ಫೈಟಿಂಗ್ WWE ನಾ ಗೊತ್ತಿಲ್ಲ, ಅದು ಒಂದು ಸುಮೋ ರೆಸ್ಲಿಂಗ್ ತರ ಏನಿಲ್ಲ ಅಲ್ಲಿ. ಅಲ್ಲಿ ನಾವು ಎಂಟರ್ಟೈನು ಮಾಡ್ಬೇಕಾಗತ್ತೆ, ಹಾಡು ಆಡ್ಬೇಕಾಗತ್ತೆ, ಡ್ಯಾನ್ಸು ಮಾಡ್ಬೇಕಾಗತ್ತೆ. ಸೊ ಡ್ಯಾನ್ಸ್ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ನನ್ ಅಂದ್ರೆ ನನ್ ಗಂಡನ್ ಕರ್ಕೊಂಬಂದು ನಾನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಅಲ್ಲಿರೋರ್ ಜೊತೆನೇ ಡ್ಯಾನ್ಸ್ ಮಾಡ್ಬೇಕು. ಈಗ ನನ್ ಹಾಡ್ ಆಡ್ಬೇಕಂದ್ರೆ ಅಲ್ಲಿರೋರ್ನ ಸೇರ್ಸ್ಕೊಂಡೆ ಹಾಡ್ ಆಡ್ಬೇಕು. ಸೊ ಅಲ್ಲಿರೋರು ನಿನ್ ಕಮಿಟೆಡು, ನಾನು ನಿನ್ನ ಹತ್ರ ಹಂಗಿರಕ್ಕಾಗಲ್ಲ ಅಂತಂದ್ರೆ ಓಕೆ ಹೌ ವಿಲ್ ಹೌ ಕ್ಯಾನ್ ಯು ಎಂಟರ್ಟೈನ್ ಪೀಪಲ್? ಕರೆಕ್ಟ್. ಅಲ್ಲ ಅಲ್ಲ ಯಂಗ್ಸ್ಟರ್ಸ್ ಮಧ್ಯೆ ಅಥವಾ ಸಣ್ಣ ಸ್ಪಾರ್ಕ್ ಏನು ಬರ್ತಾ ಇಲ್ಲ ಆಕ್ಚುಲಿ, ಯಾಕೆ ಅವರೆಲ್ಲ ಅಷ್ಟು ನ್ಯೂಟ್ರಲ್ ಆಗಿದ್ದಾರೆ ಅಂತ ಅರ್ಥ ಆಗಿಲ್ಲ. ಅದೇ ನಾನು ಜಗದೀಶ್ ಅವರು ಆದ್ರೆ ಆ ವಿಷಯದಲ್ಲಿ ನಾವಿಬ್ರು ಸ್ಪೋರ್ಟಿವ್ ಆಗಿದ್ವಿ, ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ, ತುಂಬಾ ಎಂಜಾಯ್ ಮಾಡ್ಬೋದು ಆಕ್ಚುಲಿ. ಸಿಕ್ಕಾಪಟ್ಟೆ ಸ್ಪೋರ್ಟಿವ್ ಆಗಿ ಅವರು ಸ್ಪೋರ್ಟಿವ್ ಆಗಿ ತಗೊಂಡಿದ್ರು, ನಾನು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೆ. ಇನ್ಫ್ಯಾಕ್ಟ್ ಸುದೀಪ್ ಅವರು ಅದೇ ಹೇಳಿದ್ರು, ನನಗೆ ಗುಡ್ ಸ್ಪಿರಿಟ್ ಅಂತ ಹೇಳಿದ್ರು. ಯಂಗ್ಸ್ಟರ್ಸ್ ಏನಾಗ್ತಾ ಇದೆ ಅಂತ ಅಂದ್ರೆ ಎಲ್ಲೋ ಅವರು ಓಪನ್ ಅಪ್ ಆಗ್ತಾ ಇಲ್ವಾ, ಅಥವಾ ಏನೋ ಅಂದ್ರೆ ನಾ ಹಿಂಗ್ ಮಾಡಿದ್ರೆ ಹೊರಗಡೆ ಪ್ರಾಬ್ಲಮ್ ಆಗುತ್ತೇನೋ ಅಂತ ಅಂದ್ರೆ ಗುಸುಗುಸು ಗುಸುಗುಸು ನಡೀತಿದೆ. ಬಟ್ ಎಲ್ಲೋ ಜನಕ್ಕೆ ಕಾಣೋ ತರ ಅದು ಅರಳ್ತಾ ಇಲ್ವೇನೋ ಅಲ್ಲಿರೋ ಒಂದು ಮನಸ್ಸುಗಳು ಅಂತ ಅನ್ಸುತ್ತೆ. ಗೊತ್ತಿಲ್ಲ ಅಂದ್ರೆ ಇವಾಗ ನಾವು ಏನಕ್ಕೆ ಅಷ್ಟೊಂದು ಓಪನ್ ಆಗಿ ಸ್ಪೋರ್ಟಿವ್ ಆಗಿ ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನೂ ಇಲ್ಲ. ಈಗ ನಾನು ಜಗದೀಶ್ ಅವ್ರ ಜೊತೆ ಡುವೆಟ್ ಆಡ್ತೀನಿ ಅಂತಂದ್ರೆ ನನ್ನ ಮನಸ್ಸಲ್ಲಿ ಏನು ಬೇರೆ ಥರದ್ದೇನು ಇಲ್ಲ. ಮಳೆ ಬಂತು, ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಡ್ಯಾನ್ಸ್ ಮಾಡಿದ್ವಿ, ಮುಗೀತು. ಮನಸ್ಸಲ್ಲಿ ಏನು ನಮ್ಗೆ ಅಳಕಿರಲಿಲ್ಲ. ಮೇ ಬಿ ಮನಸ್ಸಲ್ಲಿ ಒಂದು ಅಂದರೆ ಭಾವನೆಗಳು ಇಟ್ಕೊಂಡು ಅದು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆಯೋ ಏನಂತ ಗೊತ್ತಿಲ್ಲ. ನಾವ್ ವಿ ಆರ್ ಲೈಕ್ ನಥಿಂಗ್ ಪರ್ಸ್ನಲ್, ಜಸ್ಟ್ ವಿ ಆರ್ ವಾಂಟ್ ಟು ಎಂಟರ್ಟೈನ್ ಪೀಪಲ್ ಅಂತ ಮಾಡಿದ್ವಿ ಹೊರತು ನಥಿಂಗ್ ಎಲ್ಸ್.